ಎಚ್ಚರ ಎಚ್ಚರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ಬ್ಯಾಂಕ್ ಗ್ರಾಹಕರಾಗಿದ್ದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಉಪಯೋಗಿಸ್ತಾ ಇದ್ರೆ ಎಚ್ಚರವಾಗಿರಿ, ಯಾಕಂದ್ರೆ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಅಕೌಂಟ್ ನಲ್ಲಿರೋ ಹಣವನ್ನೆಲ್ಲ ಎಗರಿಸೋ ಒಂದು ಟೆಕ್ನಿಕ್ ಅನ್ನ ಖದೀಮರು ಕಂಡುಹಿಡಿದಿದ್ದಾರೆ. ಯಾಮಾರಿದ್ರೆ ಅಂದ್ರೆ 10 ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಜೀರೋ ಆಗ್ಬಿಡುತ್ತೆ. ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ? ನಿಮ್ಮ ಅಕೌಂಟ್ ನಲ್ಲಿ ಹಣ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಹಣ ಗೊತ್ತಾ ಆಗುತ್ತೆ. ನೀವು ಯಾವುದಾದರೂ ಬ್ಯಾಂಕ್ ನಲ್ಲಿ ಅಕೌಂಟ್ ಹೊಂದಿದ್ದೇ ಆದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ನಿಮ್ಮ ಗಮನಕ್ಕೆ ಬರದಂತೆ ನಿಮ್ಮ ಅಕೌಂಟ್ ನಲ್ಲಿರೋ ಹಣವನ್ನ ಖದೀಮರು ಎಗರಿಸಿ ಬಿಡ್ತಾರೆ. ಅಂತ ಟೆರಿಫಿಕ್ ಟೆಕ್ನಿಕ್ ಒಂದು ಈಗ ಎಲ್ಲೆಲ್ಲೋ ಜನರನ್ನ ಕಾಡ್ತಾ ಇದೆ. ಬನ್ನಿ, ಆ ಟೆಕ್ನಿಕ್ ಯಾವುದು ಅನ್ನೋದನ್ನ ನಾವಿವತ್ ನಿಮ್ಗೆ ತೋರಿಸ್ತೀವಿ. ಈ ದೃಶ್ಯಗಳನ್ನ ಗಮನ ಇಟ್ಟು ನೋಡಿ, ನೀವೆಲ್ಲ ಇದೇ ರೀತಿ ತಾನೇ ಎಟಿಎಂ ನಲ್ಲಿ ಹಣ ತೆಗೆಯೋದು. ಎಟಿಎಂ ನಿಂದ ಹಣ ಬರುತ್ತಿದ್ದಂತೆ ಅದನ್ನ ಎಣಿಸಿಕೊಂಡು ಜೇಬಿಗೆ ಹಾಕೊಂಡು ನೀವೇನೋ ಹೊರಟು ಹೋಗ್ತೀರಾ. ಆದ್ರೆ ಸ್ವಲ್ಪ ಎಚ್ಚರವಾಗಿರಿ, ಯಾಕಂದ್ರೆ ನೀವು ಎಟಿಎಂ ನಿಂದ ಹೋಗೋದನ್ನೇ ಒಬ್ರು ನೋಡ್ತಾ ನಿಂತಿರ್ತಾರೆ. ನೀವು ಹೋಗುತ್ತಿದ್ದಂತೆ ಒಳಗೆ ಎಂಟ್ರಿ ಕೊಡೋ ಅವರು ಥರ್ಮೋಸ್ಟ್ಯಾಟ್ ಅನ್ನೋ ಕ್ಯಾಮ್ರಾದಿಂದ ಪಿನ್ ನಂಬರ್ನ ಸೆರೆ ಹಿಡಿತಾರೆ. ಆಗ ನೀವು ಪ್ರೆಸ್ ಮಾಡಿರೋ 4 ಸಂಖ್ಯೆಗಳು ಅಲ್ಲಿ ಗೋಚರವಾಗುತ್ತವೆ. ವಿಷಯ ಅಂದ್ರೆ ಮನುಷ್ಯನ ಬೆರಳು ಮೆಟಲ್ ಪಿನ್ ನಂಬರ್ ಮೇಲೆ ಒತ್ತಿದಾಗ ದೇಹದಲ್ಲಿನ ಒಂದಿಷ್ಟು ಉಷ್ಣಾಂಶ ಅಲ್ಲಿಗೆ ಪಾಸ್ ಆಗುತ್ತೆ, ಅದು ಕೆಲ ಹೊತ್ತು ಅಲ್ಲಿ ಇರುತ್ತೆ. ಥರ್ಮೋಸ್ಟ್ಯಾಟ್ ಅನ್ನೋ ಕ್ಯಾಮ್ರಾದಿಂದ ಅದನ್ನ ಸೆರೆ ಹಿಡಿದಾಗ ಉಷ್ಣಾಂಶ ಉಳಿದಿರೋ 4 ಸಂಖ್ಯೆಗಳು ನೀಟಾಗಿ ಗೋಚರವಾಗುತ್ತದೆ. ಅಲ್ಲಿಗೆ ನಿಮ್ಮ ಅಕೌಂಟ್ ನ ಪಿನ್ ನಂಬರ್ ಗದ್ದಂತಾಯ್ತು. ಇದೊಂದೇ ಅಲ್ಲ, ಯಾರೊಬ್ಬರಿಗೋ ಗೊತ್ತಾಗದ ಹಾಗೆ ಎಟಿಎಂ ಇರೋ ಜಾಗದಲ್ಲಿ ಕೆಲವರು ಸಣ್ಣ ಸಣ್ಣ ಕ್ಯಾಮ್ರಾವನ್ನ ಅಳವಡಿಸಿರ್ತಾರೆ. ಅದರಿಂದಲೂ ನಿಮ್ಮ ಪಿನ್ ನಂಬರ್ ಅಷ್ಟೇ ಅಲ್ಲ, ಅಕೌಂಟ್ ನಲ್ಲಿರೋ ಬ್ಯಾಲೆನ್ಸ್ ಮೊತ್ತವೋ ಗೊತ್ತಾಗುತ್ತೆ. ಇನ್ನು ನಿಮ್ಮ ಕಾರ್ಡ್ ನ ಪಾಸ್ವರ್ಡ್ ಸಂಖ್ಯೆ ಸಿಕ್ಕ ಮೇಲೆ ಕಾರ್ಡ್ ಅನ್ನ ನಕಲು ಮಾಡೋದು ದೊಡ್ಡ ಕೆಲಸವೇನಲ್ಲ. ಎಟಿಎಂ ಕಾರ್ಡ್ ಹೋಲ್ಡರ್ ಬಳಿ ಎಲೆಕ್ಟ್ರಾನಿಕ್ ಸೆನ್ಸಿಂಗ್ ಇರೋ ಸ್ಕಿಮ್ಮರ್ ಗಳನ್ನ ಇಟ್ಟಿರ್ತಾರೆ. ನೀವು ಎಟಿಎಂ ಕಾರ್ಡ್ ಕೊಟ್ಟಾಗ ಅಂಗಡಿಯವನು ಒಂದು ಸಣ್ಣ ಮೆಷಿನ್ ಗೆ ನಿಮ್ಮ ಕಾರ್ಡ್ ಅನ್ನ ಉಜ್ಜಿಕೊಳ್ತಾನಲ್ಲ, ಅದೇ ಸ್ಕಿಮ್ಮರ್. ನಿಮ್ಮ ಕಾರ್ಡ್ ಹಾಕಿದ ಕೂಡಲೇ ಅದು ನಿಮ್ಮ ಡೆಬಿಟ್ ಕಾರ್ಡ್ ನ ಮ್ಯಾಗ್ನೆಟಿಕ್ ಸೆನ್ಸಾರ್ ಅನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಅದೊಂದು ಸಿಕ್ಕರೆ ಸಾಕು, ಖದೀಮರು ನಿಮ್ಮ ಡೆಬಿಟ್ ಕಾರ್ಡ್ ಅನ್ನ ಡೂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತಾರೆ. ಥರ್ಮೋಸ್ಟಾಟ್ ಕ್ಯಾಮ್ರಾ ಅಂತ ಕರೀತಾರೆ ಅದನ್ನ. ಅದು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದು. ಥರ್ಮೋಸ್ಟಾಟ್ ಕ್ಯಾಮ್ರಾ ಅಂದಾಗ ನಾವು ಪಿನ್ ಅಂದ್ರೆ ಆ ಕೀಪ್ಯಾಡ್ ಇರುತ್ತಲ್ಲ, ಆ ಕೀಪ್ಯಾಡ್ ಮೇಲೆ ನಮ್ಮ ಬಾಡಿಲಿರೋ ಉಷ್ಣಾಂಶ ಅದಕ್ಕೆ ಟಚ್ ಆದಾಗ ಇಷ್ಟು ಡಿಗ್ರಿ ಅಂತ ಅದ್ರ ಮೇಲೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅದು ಮಾಮೂಲಿ ಕ್ಯಾಮ್ರಾದಲ್ಲಿ ಅದು ಕಾಣಲ್ಲ. ಥರ್ಮೋಸ್ಟಾಟ್ ಕ್ಯಾಮ್ರಾ ಆದಾಗ ಆ ಕ್ಯಾಮ್ರಾದಲ್ಲಿ ನೋಡಿದಾಗ ಅವ್ರಿಗೆ ಯಾವ ಬಟನ್ ನ ಅವ್ರು ಮುಟ್ಟಿದ್ದಾರೆ ಆ ಬಟನ್ ಗಳಿಂದ ಕ್ಯಾಪ್ಚರ್ ಆಗುತ್ತೆ. ಇದೇ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಕೂಡ ನಕಲು ಮಾಡಿ ಹಣ ಎಗರಿಸಲಾಗುತ್ತೆ. ಕ್ರೆಡಿಟ್ ಕಾರ್ಡ್ ನಿಂದ ಮೋಸ ಆಗಿರೋ ಲಕ್ಷಾಂತರ ನಿದರ್ಶನಗಳು ನಿಮ್ಮ ಕಣ್ಮುಂದೆಯೇ ಇದೆ. ನಲ್ಲಿರೋ ಹಣ ಕೂಡ ಮಾಯವಾಗುತ್ತೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಷ್ಟೇ ಅಲ್ಲ, ನಿಮ್ಮ ಅಕೌಂಟ್ ನಲ್ಲಿರೋ ಹಣವನ್ನ ಕೂಡ ನಿಮಗೆ ತಿಳಿಯದಂತೆ ಎಗರಿಸೋ ಕಲೆ ಖದೀಮರಿಗೆ ಗೊತ್ತಿದೆ. ಅದು ಹೇಗೆ ಅನ್ನೋದರ ಡೆಮೋ ಒಂದನ್ನ ನಾವು ತೋರಿಸ್ತೀವಿ ನೋಡಿ.
ಯಾವುದೋ ದೇಶದಿಂದ ವ್ಯಕ್ತಿಯೊಬ್ಬ ಏರ್ಪೋರ್ಟ್ನಲ್ಲಿ ಇಳಿದು ಬರ್ತಾನೆ. ತನ್ನ ಜೊತೆ ಲ್ಯಾಪ್ಟಾಪ್ ಇಟ್ಕೊಂಡಿರೋ ಆತ ಬಾಡಿಗೆ ಕಾರ್ ಬುಕ್ ಮಾಡಿಕೊಂಡು ಬೆಂಗಳೂರು ಸುತ್ತಾನೆ. ಕಾರಿನಲ್ಲಾತ ತನ್ನ ಲ್ಯಾಪ್ಟಾಪ್ ಆನ್ ಮಾಡಿಕೊಂಡಿರ್ತಾನೆ. ಈ ವೇಳೆ ಯಾವ ಪ್ರದೇಶದಲ್ಲಿ ಫ್ರೀಯಾಗಿ ಇಂಟರ್ನೆಟ್ ಕನೆಕ್ಷನ್ ಸಿಗುತ್ತೋ ಅಲ್ಲಿ ಕಾರು ನಿಲ್ಲಿಸುತ್ತಾನೆ. ವಿಷಯ ಅಂದ್ರೆ ಬೆಂಗಳೂರಿನಲ್ಲಿ ಬಹುತೇಕ ಮಾಲ್ಗಳು, ಕಾಫಿ ಶಾಪ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ವೈಫೈ ಕನೆಕ್ಟಿವಿಟಿ ಫ್ರೀ ಇರುತ್ತೆ. ಆ ಕನೆಕ್ಷನ್ ಅನ್ನ ಬಳಸಿಕೊಳ್ಳೋ ವ್ಯಕ್ತಿ ಕಾರಲ್ಲಿ ಕುಳಿತುಕೊಂಡೇ ವ್ಯವಹಾರ ಮುಂದುವರಿಸುತ್ತಾನೆ. ಬ್ಯಾಂಕ್ನ ಸರ್ವರ್ ಅನ್ನೇ ಹ್ಯಾಕ್ ಮಾಡಿ ಆ ಬ್ಯಾಂಕಿನ ಕಂಪ್ಲೀಟ್ ಡೀಟೇಲ್ ಅನ್ನ ಬಳಸಿಕೊಂಡು ಇನ್ನೊಂದು ಬ್ಯಾಂಕ್ಗೆ ಅಥವಾ ತನ್ನ ಪರ್ಸನಲ್ ಅಕೌಂಟ್ಗೆ ಕೋಟಿ ಕೋಟಿ ರೂಪಾಯಿ ಹಣವನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಇಷ್ಟೆಲ್ಲ ಆಗಿದ್ರು ಅದು ಬ್ಯಾಂಕ್ನವರಿಗೆ ಗೊತ್ತೇ ಆಗೋಲ್ಲ. ಬೇಕಾದಷ್ಟು ಟೆಕ್ನಾಲಜಿ ಇದೆ ಈಗ ಅದನ್ನ ಮಾಡೋದಕ್ಕೆ. ಹ್ಯಾಕರ್ಸ್ ಹೊಸ ಹೊಸ ತರದ್ದು ವೈರಸ್ ನ ಹ್ಯಾಕ್ ಮಾಡೋ ಟೆಕ್ನಾಲಜೀಸ್ ನ ಹುಡುಕ್ತಾ ಇದಾರೆ. ಯಾವ ತರ ಬ್ಯಾಂಕ್ ಸರ್ವರ್ಸ್ ನ ಹ್ಯಾಕ್ ಮಾಡಬಹುದು, ಆನ್ಲೈನ್ ಅಲ್ಲಿ ಯಾವ ತರ ಹ್ಯಾಕ್ ಮಾಡಬಹುದು. ನಾವು ಪ್ರತಿ ಒಂದ್ಸತಿ ಈ ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೂ ಪ್ಯಾಕೆಟ್ ವೈಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ ನೆಟ್ ಅಲ್ಲಿ. ಈಚ್ ಪ್ಯಾಕೆಟ್ ನ ಹೇಗೆ ಸ್ನಿಫ್ ಮಾಡಬಹುದು ಅಂತ, ಸ್ನಿಫ್ ಮಾಡೋದು ಅಂದ್ರೆ ಅದನ್ನ ಆ ಪ್ಯಾಕೆಟ್ ನ ತಗೊಂಡು ಅದರಲ್ಲಿರೋ ಡೇಟಾ ಏನು, ಅದ್ ಏನ್ ಬೇಕೋ ಅದನ್ನ ತಗೊಂಡು ಮತ್ತೆ ಅದನ್ನ ವಾಪಸ್ ಹಾಕೋ ಕೆಪಾಸಿಟಿ ಇದೆ. ಆ ಲೆವೆಲ್ ವರೆಗೂ ಇಳಿದಿದ್ದಾರೆ. ಕಂಪ್ಲೀಟ್ ಟೆಕ್ನಾಲಜಿ ಗೊತ್ತಿರೋರು ಖಂಡಿತ ಅದನ್ನ ಅರ್ಥೈಸ್ಕೋತಾರೆ. ಇವತ್ತು ಎಲ್ಲಾ ಬ್ಯಾಂಕ್ಗಳು ಆನ್ಲೈನ್ ಸರ್ವಿಸ್ ಕೊಡ್ತಾ ಇವೆ. ಹೀಗಾಗಿಯೇ ವಹಿವಾಟು ತುಂಬಾನೇ ತ್ವರಿತವಾಗಿ ಆಗ್ತಾ ಇರೋದು. ಆದ್ರೆ ಇವತ್ತು ಅದೇ ಆನ್ಲೈನ್ ಟೆಕ್ನಾಲಜಿಯನ್ನ ಬಳಸಿಕೊಳ್ಳೋ ಖದೀಮರು ಕೋಟಿ ಕೋಟಿ ಹಣವನ್ನ ಲಪಟಾಯಿಸುತ್ತಿದ್ದಾರೆ. ಈಗ ಯೋಚನೆ ಮಾಡಿ, ನಿಮ್ಮ ಅಕೌಂಟ್ ನಲ್ಲಿರೋ ಅಮೌಂಟ್ ಸೇಫ್ ಆಗಿದೆಯಾ ಅಂತ. ಕೇವಲ ಕಳ್ಳದಾರಿಯಲ್ಲಿ ದುಡ್ಡು ಮಾಡೋದಷ್ಟೇ ಅಲ್ಲ, ಮರ್ಯಾದಸ್ಥರ ಮಾನ ಹರಾಜು ಮಾಡೋದಕ್ಕೂ ಇಂಟರ್ನೆಟ್ ಬಳಕೆಯಾಗ್ತಿದೆ. ಅದು ಹೇಗೆ ಅನ್ನೋದನ್ನ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.